ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ. ಈ 14 ಮಾರ್ಕ್ಸ್ ಕ್ವಶನ್ ಎಷ್ಟು ಈಸಿ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ. Determine the accounting rate of return and the average rate of return and the from the following of two machines X and Y. Original cost is 56,125 machine X and machine Y. Estimated additional working capital 5,000-6,000. Estimated life 5 years. Salvage value 3,000-3,000. Income tax rate is 55%. ಆನ್ಯುವಲ್ ಎಸ್ಟಿಮೇಟೆಡ್ ಇನ್ಕಮ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ನೋಡಿ, ಅವನೇ ಕೊಟ್ಬಿಟ್ಟಿದ್ದಾನೆ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಡಿಪ್ರಿಸಿಯೇಷನ್ ಆಗಿದೆ, ಅವನೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಬಿಟ್ಟಿದ್ದಾನೆ. ನೀವೇನ್ ಮಾಡೋಂಗಿಲ್ಲ ನೋಡಿ, ಆಫ್ಟರ್ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆನ್ಯುವಲ್ ಎಸ್ಟಿಮೇಟೆಡ್ ಇನ್ಕಮ್ ಅಥವಾ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಕೊಟ್ಟಿದಾನ ಇಲ್ವಾ? ಕೊಟ್ಟಿದ್ದಾನೆ. ಈಗ ನಾವೇನ್ ಮಾಡಬೇಕು ಗೊತ್ತಾ? ಬರೀ ಏನು ಮಾಡಕ್ ಹೋಗ್ಬೇಡಿ. ಫಸ್ಟ್ ಕೆಲಸ ಏನ್ ಗೊತ್ತಾ? ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಷೀನ್ ಎಕ್ಸ್ ದು ತಗೋಣ. ಓಕೆನಾ? ಮಷೀನ್ ಎಕ್ಸ್ ದು ಟೋಟಲ್ ಅವನೇ ಕೊಟ್ಬಿಟ್ಟಿದ್ದಾನೆ. ಟೋಟಲ್ ಪ್ರಾಫಿಟ್ 5 ಇಯರ್ಸ್ ಗು ಸೇರಿಸಿ 36,875 ಅಂತ ಹೇಳ್ತಾ ಇದ್ದಾನೆ. ಡಿವೈಡೆಡ್ ಬೈ 5 ಇಯರ್ಸ್ ಎಷ್ಟು ಬರುತ್ತಪ್ಪ? ಎಷ್ಟು ಬರುತ್ತೆ? 7375. ನೋಡಿ, ಮಷೀನ್ ವೈದ್ ಎಷ್ಟಿದೆಯಪ್ಪ ಅಂದ್ರೆ ಮಷೀನ್ ವೈದು ಕೂಡ ಅಷ್ಟೇ ಇದೆ. ಕರೆಕ್ಟಾ? ಹಾಗಾದ್ರೆ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಷೀನ್ ಎಕ್ಸ್ ಅಂಡ್ ವೈ ಎರಡರದ್ದು ಏನಪ್ಪ ಇದೆ, ಸೇಮ್ ಅಮೌಂಟ್ ಬರ್ತಾ ಇದೆ. ಕರೆಕ್ಟಾ? ಯಾಕೆಂದ್ರೆ ಎರಡರದ್ದು ಕೂಡ 36,875 ಇದೆ. ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಇನ್ವೆಸ್ಟ್ಮೆಂಟ್ ಕರೆಕ್ಟೇನಾ? ಕರೆಕ್ಟ್ ಇಲ್ವಾ? ನೋಡಿ, ಆವರೇಜ್ ಇನ್ವೆಸ್ಟ್ಮೆಂಟ್ ಗೆ ಫಾರ್ಮುಲಾ ಏನಪ್ಪ? ಆವರೇಜ್ ಇನ್ವೆಸ್ಟ್ಮೆಂಟ್ ಗೆ ಫಾರ್ಮುಲಾ ಕಾಸ್ಟ್ ಆಫ್ ಅಸೆಟ್ ಕರೆಕ್ಟಾ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಅಡಿಷನಲ್ ಕ್ಯಾಪಿಟಲ್. ಕರೆಕ್ಟಾ? ಈಗ ಮಷೀನ್ ಎಕ್ಸ್ ಮಾಡೋಣ. ಮಷೀನ್ ಎಕ್ಸ್ ದು ಎಷ್ಟಪ್ಪ ಇದೆ? 56,125 ಇದೆ. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆಯಂತೆ? 3,000 ಇದೆಯಂತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಡಿವೈಡೆಡ್ ಬೈ 2 3,000 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆಯಂತೆ? 5,000 ಇದೆಯಂತೆ. ಕರೆಕ್ಟಾ? ಈಗ ನೀವೇ ಹೇಳಿ, 53,125 ಡಿವೈಡೆಡ್ ಬೈ 26,562.5 ಫುಲ್ ಬರೀರಿ. ಪ್ಲಸ್ ಇದೊಂದು 8,000, ಒಟ್ಟು ಎಷ್ಟಾಯ್ತಪ್ಪ? 34,562.50. ಕರೆಕ್ಟಾ? ಇದು ಮಷೀನ್ ಎಕ್ಸ್ ಆಯ್ತು. ಮಷೀನ್ ವೈದು ಸೇಮ್ ಫಾರ್ಮುಲಾ, ಬಟ್ ಅಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಕೂಡ ಸೇಮ್. ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ 5,000 ಬದಲು ಎಷ್ಟಿದೆ? 6,000 ಇದೆ. ಇಲ್ಲ ಅಂದ್ರೆ ಅದು ಕೂಡ ಎವ್ರಿಥಿಂಗ್ ಇಸ್ ಬೀಂಗ್ ಸೇಮ್. ಕರೆಕ್ಟಾ? ಹಾಗಾದ್ರೆ 56,125 ಮೈನಸ್ 3,000 ಡಿವೈಡೆಡ್ ಬೈ 2 ಪ್ಲಸ್ 3,000 ಪ್ಲಸ್ 6,000. ಕರೆಕ್ಟಾ? ಈಗ 26,562.5 ಪ್ಲಸ್ 9,000 35,565.5. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಕ್ಸ್ ವೈ ಬಂತು, ಆವರೇಜ್ ಇನ್ವೆಸ್ಟ್ಮೆಂಟ್ ಎಕ್ಸ್ ವೈ ಬಂತು. ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬಹುದು? ಎ ಆರ್ ಆರ್ ನ ಮಾಡಬಹುದು. ಎ ಆರ್ ಆರ್ ಗೆ ಫಾರ್ಮುಲಾ ಏನು? ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್ ಏನ್ರಿ?
into 100 ega 7375 divided by first yurd maane x do 34000 so 562.5 into 100 idu x do yes baruthe 21.33% ಅದೇ ತರ ವೈ ಮಾಡ ಓಕೆನಾ ವೈ ದು 7375 ಡಿವೈಡೆಡ್ ಬೈ 35,562.5 ಇಂಟು 100 ಎಷ್ಟು ಪರ್ಸೆಂಟ್ ಬರುತ್ತೆ 20.65 ಇದು ಎಲ್ಲದಕ್ಕಿಂತ ಈಸಿ ಪವರ್ ಕರೆಕ್ಟಾ ಯಾಕೆಂದ್ರೆ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ ಕರೆಕ್ಟಾ ಇಲ್ಲಿ ಅವನೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಕೊಟ್ಟಿದ್ದ ಎಕ್ಸ್ ವೈ ದು ಈಸಿಯಾಗಿ ಮಾಡ್ಬಿಟ್ವಿ ಕರೆಕ್ಟ್ ಏನಪ್ಪ ಇದು ಕೂಡ ಈಸಿಯಾಗಿ ಮಾಡಿ ಬರ್ಕೊಳ್ಳಿ ಯಾವ್ದು ಇದಾ ಹಿಂಗೆ ತಪ್ಪು ಹೇಳ್ಬಿಟ್ಟು ನಮ್ಗೆಲ್ಲ ಯಾಮರ್ಸೋದು ಕಮೆಂಟ್ಗಳಲ್ಲೆಲ್ಲ ತಪ್ಪು ತಪ್ಪು ಕ್ಯಾಲ್ಕುಲೇಷನ್ ಹಾಕ್ತೀರಾ ಅಂತ ಹಾಕ್ತಾರೆ ಗೊತ್ತಾ